Kshatriyas. Your father stormed into the Yaga home with great pomp and glory of the high position that I occupied in the Yaga proceedings. I did not stand up and pay my obeisances to him. This fit the false pride of your great consequence to it. He 1981ರಲ್ಲಿ ಖ್ಯಾತ ವಕೀಲರು ಮಾಜಿ ಶಾಸಕರು ಆಗಿದ್ದಂತಹ ಪಿ ವಿ ಐತಾಳರು ಹವ್ಯಾಸಿ ಕಲಾವಿದ ಹಾಗೂ ನಾಟಕಗಾರರಾಗಿದ್ದರು. ಯಕ್ಷಗಾನದಲ್ಲಿ ಪಾತ್ರ ಮಾಡುತ್ತಾ ತನ್ನ ಕಕ್ಷಿಗಾರರನ್ನು ಕೂಡ ಈ ಒಂದು ಯಕ್ಷಗಾನಕ್ಕೆ ಸೆಳೆಯುತ್ತಿದ್ದರು. ಆದರೆ ಹೊರ ರಾಜ್ಯದಿಂದ ಬಂದಂಥ ಕಕ್ಷಿಗಾರರು ಕೇವಲ 10 ನಿಮಿಷ ನಿಂತು ನಮಗೇನು ಅರ್ಥ ಆಗುವುದಿಲ್ಲ ಅಂತ ಹೇಳಿ ಹಿಂದೆ ಹೋಗುತ್ತಿರುವಂತಹ ಸಮಯದಲ್ಲಿ ಅವರು ನಾನ್ಯಾಕೆ ಇಂಗ್ಲೀಷ್ನಲ್ಲಿ ಮಾತುಗಾರಿಕೆಯನ್ನು ಬರೆದು ಪ್ರಸ್ತುತಪಡಿಸಬಾರದು ಅಂಥೇಳಿ ಜೊತೆ ಕಲಾವಿದರನ್ನೆಲ್ಲ ಸೇರಿಸಿಕೊಂಡು ಒಂದು ಪ್ರಯೋಗವನ್ನು 1981ರಲ್ಲಿ ಬರೆದು ಬ್ರಹ್ಮಕಪಾಲ ಎಂಬ ಪ್ರಸಂಗವನ್ನು ಮಾಡಿದರು. ಅದು ಜನಮೆಚ್ಚುಗೆಯನ್ನು ಪಡೆದದನ್ನು ಕಂಡು ಪುನಃ 1983ರಲ್ಲಿ ದಕ್ಷಯಜ್ಞ ಗಿರಿಜಾ ಕಲ್ಯಾಣವನ್ನು, 87ರಲ್ಲಿ ಶ್ರೀಕೃಷ್ಣ ಪಾರಿಜಾತ ನರಕಾಸುರ ಮೋಕ್ಷವನ್ನು ಹಾಗೂ 91ರಲ್ಲಿ ಸೈರಂದ್ರಿ ಕೀಚಕ ಎಂಬ ಪ್ರಸಂಗವನ್ನು ಇಂಗ್ಲೀಷ್ ಮಾತುಗಾರಿಕೆಯಲ್ಲಿ ಬರೆದು ಇದೇ ಪುರಭವನದಲ್ಲಿ ಪ್ರಸ್ತುತಪಡಿಸಿದರು. ಜನ ಮೆಚ್ಚುಗೆಯನ್ನು ಪಡೆಯಿತು. ಹಾಗೂ ವಸ್ತ್ರಾಪಾರ ಎಂಬ ಕಥೆಯನ್ನು ಅರ್ಧ ಬರೆಯುವಾಗ ಅವರು ದೈವಾಧೀನರಾದ ಕಾರಣ ಮುಂದೇನು ಎಂದು ಯೋಚನೆ ಮಾಡುವಾಗ ನಮ್ಮ ಸಹ ಕಲಾವಿದರೆಲ್ಲರ ಪ್ರೋತ್ಸಾಹದಿಂದ ನಾನು ಸಂತೋಷ ಐತಾಳ್ ಹಾಗೂ ನನ್ನ ಅಣ್ಣನಾದಂಥ ಡಾಕ್ಟರ್ ಸತ್ಯಮೂರ್ತಿ ಐತಾಳ್ರು ನಮ್ಮ ಸಹಕಲಾವಿದರ ಒಂದು ಪ್ರೋತ್ಸಾಹದಿಂದಾಗಿ ನಾವು ಕೂಡ ಯಕ್ಷಗಾನ ಪ್ರಸಂಗಗಳನ್ನು ಇಂಗ್ಲೀಷ್ ಮಾತುಗಾರಿಕೆಯಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ದೆವು. ಅದು ಹೊರ ರಾಜ್ಯಗಳಲ್ಲಿಯೂ ಇದನ್ನು ಅಭಿನಯಿಸಿ ತೋರಿಸಿದ್ದೇವೆ. ಸುಮಾರು 40 ವಿದ್ಯಾರ್ಥಿಗಳು ಯಕ್ಷಗಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು 20 ವಿದ್ಯಾರ್ಥಿಗಳು ಹೊಸಬರೇ, ಹೊಸ ಹೊತ್ತಾಗಿ ಈ ಬಾರಿ ಇಂಗ್ಲೀಷ್ ಮಾತಾಡಿ ಯಕ್ಷಗಾನ ಸಂಭಾಷಣೆಯಲ್ಲಿ ಭಾಗವಹಿಸಿದ್ದಾರೆ. ಅಂತೂ ಯುವ ಕಲಾವಿದರ ತಂಡವನ್ನು ಸಿದ್ಧಗೊಳಿಸುವಲ್ಲಿ ದಿವಂಗತ ಪಿ ವಿ ಐತಾಳ್ರ ಮಕ್ಕಳಾದಂಥ ಡಾಕ್ಟರ್ ಸತ್ಯಮೂರ್ತಿ ಐತಾಳ್ರು, ಸುರೇಶ್ ಕುಮಾರ್ ಮತ್ತು ಈಗ ಸಂತೋಷ್ ಕುಮಾರ್ ಇವರೀಗ ವಿಶೇಷವಾಗಿ ಮುತುವರ್ಜಿ ವಹಿಸಿಕೊಂಡು ಈ ನಮ್ಮ ಯಕ್ಷಾನಂದನ ಇಂಗ್ಲಿ ಪಿ ವಿ ಐತಾಳ್ಸ್ ಇಂಗ್ಲೀಷ್ ಯಕ್ಷಗಾನ ಟ್ರೂಪೆ ಅದರ ಕನ್ವೀನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಇವತ್ತು ಮತ್ತು ನಾಡ್ದು ಶನಿವಾರ ದಿವಸ 25ನೇ ತಾರೀಕು ಸಂಜೆ 5 ಗಂಟೆಗೆ ಇಂದ್ರಜಿತ್ ಕಾಳಗ ಅಂತ ಯಕ್ಷಗಾನ ಡಾಕ್ಟರ್ ಸತ್ಯಮೂರ್ತಿಯವರು ಬರೆದ ಸಂಭಾಷಣೆ ನಡೀತದೆ. ಎಲ್ಲ ಕಾರ್ಯಕ್ರಮಗಳು ಈ ಯಕ್ಷಾನಂದನ ಪಿ ವಿ ಐತಾಳ್ಸ್ ಯಕ್ಷಗಾನ ಟ್ರೂಪೆ ಈ ಬಳಗದಿಂದ ಆಗ್ತದೆ. ಮತ್ತು ನಾಡ್ದು ವೆಂಕಟರತ್ನ ರಮಣ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ಒಬ್ಬ ಅಶಕ್ತ ಕಲಾವಿದನನ್ನು ಗುರುತಿಸಿ 20,000 ಸನ್ಮಾನ ನಿಧಿಯೊಂದಿಗೆ ಗೌರವಿಸಲಿಕ್ಕಿದ್ದೆ ನಾಡ್ದು ಶನಿವಾರ. ಅದು ವಿಶೇಷವಾದಂಥ ಕಾರ್ಯಕ್ರಮ. ಇಂಗ್ಲೀಷ್ ಯಕ್ಷಗಾನ ಅಂದರೆ ಒಳ್ಳೊಳ್ಳೆ ಶಬ್ದಗಳನ್ನು ಹಾಕಿ ಇಂಗ್ಲೀಷಲ್ಲಿ ಮಾಡಿದರೆ ತುಂಬ ಕ್ವಾಲಿಫೈಡ್ ಪರ್ಸನ್ಸ್ಗೆಲ್ಲ ಚೆನ್ನಾಗಿ ಅರ್ಥ ಆಗ್ತದೆ. ಯಾಕಂದರೆ ಕನ್ನಡ ಬರೆದವರಿಗೆ ಇಂಗ್ಲೀಷ್ನಲ್ಲಿ ಯಕ್ಷಗಾನ ಕೊಡೋದ್ರಿಂದ ನಮ್ಮ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಅಥವಾ ಈ ಕಲೆಯನ್ನು ಹೆಚ್ಚು ವಿಶಾಲವಾಗಿ ತೋರಿಸಿದಾಗ್ತದೆ. ಆಗಲ್ಲ, ಕನ್ನಡ ಚೆನ್ನಾಗಿ ಗೊತ್ತಿದ್ದವರಿಗೆ ಇದು ತುಂಬ ಇಷ್ಟ ಆಗದ ವಿಷಯ ಇರಬಹುದು. ಬಟ್ ಕನ್ನಡ ಗೊತ್ತಿಲ್ಲದವರಿಗೆ ಖಂಡಿತವಾಗಿಯೂ ಏನು ಅಲ್ಲಿ ಹೇಳ್ತಾರೆ, ಸಂಭಾಷಣೆ ಏನು ಆಗ್ತಾ ಉಂಟು ಅದು ಅರ್ಥ ಆಗೋದಿಲ್ಲ. ಬರೀ ಸಾಕ್ಷಿ ಚಿತ್ರದ ಹಾಗೆ ಕಾಣುತ್ತೆ ಹೊರತು ಶಬ್ದಗಳೆಲ್ಲ ಅರ್ಥ ಆಗೋದಿಲ್ಲ. ಸನ್ನಿವೇಶ ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದರೆ ಅದು ಭಾಷೆಯೂ ಒಂದು ಪ್ರಮುಖ ವಿಷಯ. ಹಾಗಾಗಿ ಇಂಗ್ಲೀಷ್ ಭಾಷೆಯಲ್ಲಿ ಹೇಳೋದ್ರಿಂದ ಇದಕ್ಕೆ ಇಂಗ್ಲೀಷ್ ಗೊತ್ತಿರುವ ಮತ್ತು ಕನ್ನಡ ಗೊತ್ತಿಲ್ಲದ ತುಂಬ ಜನರನ್ನು ರೀಚ್ ಆಗಲಿಕ್ಕೆ ಇದಾಗ್ತದೆ.